ಮನೆ ಇಲ್ಲದವರೇ ಉಚಿತವಾಗಿ ಮನೆಯನ್ನು ಪಡೆದುಕೊಳ್ಳಬಹುದು ಅಂದರೆ ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ವಸಿ ವಸತಿ ಯೋಜನೆಯ ಉಚಿತವಾಗಿ ಮನೆಯನ್ನು ಪಡೆದುಕೊಳ್ಳಬಹುದು ಅಂದರೆ ನೋಡಿ ಫ್ರೆಂಡ್ಸ್ ವಸತಿ ಯೋಜನೆ ಜಾರಿಗೆ ಬಂದಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾವ ರೀತಿ ಅಂದರೆ ರಾಜೀವ್ ಗಾಂಧಿ ವಸತಿ ಯೋಜನೆ ಜಾರಿಗೆ ಬಂದಿ ಅಂತ ಹೇಳ್ಬೋದು ಅಂದರೆ ಉಚಿತವಾಗಿ ಮನೆಯನ್ನು ಪಡೆದುಕೊಳ್ಳಬಹುದು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ಹಾಗಾಗಿ ಈ ವಿಡಿಯೋ ಸ್ಕಿಪ್ ಮಾಡಿ ಕೊಡುತ್ತೆ ಕೂಡಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಆದಷ್ಟು ಮನೆ ಇಲ್ಲದವರಿಗೆ ವಿಡಿಯೋವನ್ನು ಶೇರ್ ಮಾಡಿ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಅಂದರೆ ರಾಜೀವ್ ಗಾಂಧಿ ವಸತಿ ಯೋಜನೆ ಅರ್ಜಿ ಪ್ರಾರಂಭವಾಗಿದೆ ಅಂತ ಹೇಳಬಹುದು ಫ್ರೆಂಡ್ಸ್ ಅಂದ್ರೆ ಅರ್ಜಿ ಸರಿಸಿ ಉಚಿತವಾಗಿ ನೀವು ಮನೆಯನ್ನು ಪಡೆದುಕೊಳ್ಳಬಹುದು ನೋಡಿ ಸ್ನೇಹಿತರೆ ಅಂದರೆ ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಜನರಿಗೆ ಹಲವಾರು ಭರವಸೆಗಳನ್ನು ನೀಡುವ ಮೂಲಕ ವಿವಿಧ ಯೋಜನೆಗಳು ಕರ್ನಾಟಕದಲ್ಲಿ ಜನತೆಗೆ ಅನುಷ್ಠಾನ ಮಾಡಲ ಮಾಡಲು ಸಫಲವಾಗಿದೆ ಅಂತ ಹೇಳ್ಬೋದು ಹೀಗಿರುವಾಗ ಕರ್ನಾಟಕ ಜನತೆಗೆ ವಸತಿ ಯೋಜನೆ ಸೌಲಭ್ಯವನ್ನು ತಂದೆ ಅಂತ ಹೇಳ್ಬೋದು ಅಂದರೆ ರಾಜೀವ್ ಗಾಂಧಿ ಯೋಜನೆಯಲ್ಲಿ ಉಚಿತವಾಗಿ ಮನೆಯನ್ನು ಪಡೆದುಕೊಳ್ಳಬಹುದು ಅಂದರೆ ಅರ್ಜಿ ಸಲ್ಲಿಸಿ ಉಚಿತವಾಗಿ ನೀವು ಮನೆಯನ್ನು ಪಡೆದುಕೊಳ್ಳಬಹುದು ಅಂತ ಹೇಳ್ಬೋದು ನೋಡಿ ಸ್ನೇಹಿತರೆ ಸರ್ಕಾರದಿಂದ ವಸತಿ ಉಚಿತವಾಗಿ ಯೋಜನೆ ಕಲ್ಪಿಸಿಕೊಡಲಾಗಿದೆ ಅಂತ ಹೇಳ್ಬೋದು ಈ ಯೋಜನೆಯನ್ನು ಜಾರಿಗೆ ಸದ್ಯದಲ್ಲಿ ಬಂದಿದೆ ಅಂತ ಹೇಳ್ಬೋದು ಫ್ರೆಂಡ್ಸ ಸ್ನೇಹಿತರೆ ಇಲ್ಲದವರು ಈ ಯೋಜನೆ ಸಲ್ಲಿಸಿ ಪಡೆದುಕೊಳ್ಳಬಹುದು ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಮತ್ತು ಆರ್ಥಿಕವಾಗಿ ಹಿಂದುಳಿದ ನಾಗರಿಕ ಉಚಿತ ವಸತಿ ಯೋಜನೆ ಕೂಡ ಆಗಿದೆ ಅಂತ ಹೇಳ್ಬೋದು ಅಂದರೆ ಫ್ರೀ ಹೌಸಿಂಗ್ ಸ್ಕೀಮ್ ಕಲ್ಪಿಸಿಕೊಡಲಾಗಿದೆ ಅಂತ ಹೇಳ್ಬೋದು ಈ ಯೋಜನೆ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿದೆ ಅಂತ ಹೇಳ್ಬೋದು ಅಂದರೆ ಇಲ್ಲದವರಿಗೆ ಉಚಿತವಾಗಿ ಅರಿ ಸಲ್ಲಿಸಿಯನ್ನು ಪಡೆದುಕೊಳ್ಳಬೋದು ಯಾವ ರೀತಿ ಅಂದರೆ ಹಿಂದುಳಿದ ಹಿಂದುಳಿದ ನಾಗರಿಕರಿಗೆ ಇದು ಅನುಕೂಲವಾಗುತ್ತೆ ಅಂತ ಹೇಳ್ಬೋದು ನೋಡಿ ಸ್ನೇಹಿತರೆ ಅಂದರೆ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಅಂದರೆ ಮನೆ ಇಲ್ಲದವರಿಗೆ ಇದು ಒಂದು ಅನುಕೂಲವಾಗಿದೆ ಯೋಜನೆ ಆಗಿದೆ ಅಂತ ಹೇಳ್ಬೋದು ಅಂದರೆ ರೈತರಿಗೆ ಅದು ಮನೆಗಳನ್ನು ನಿರ್ಮಿಸಲು ಮತ್ತು ಸಹಾಯ ಮಾಡುತ್ತದೆ ಹಾಗಾಗಿ ಈ ಯೋಜನೆ ಅರ್ಜಿ ಸಲ್ಲಿಸಲು ಅಗತ್ಯವಿರುವ ದಾಖಲೆ ಏನೇನು ಬೇಕಂತ ನೋಡೋಣ ಬನ್ನಿ ಸ್ನೇಹಿತರೆ ಫ್ರೆಂಡ್ಸ್ ಅಂದರೆ ರಾಜೀವ್ ಗಾಂಧಿ ಯೋಜನೆ ವಚಿತ ಯೋಜನೆ ಅರ್ಜಿ ಸಲ್ಲಿಸಬೇಕಂದ್ರೆ ನಮಗೆ ದಾಖಲೆ ಏನೇನು ಬೇಕಾದ್ರೂ ನೋಡೋಣ ಬನ್ನಿ ಸ್ನೇಹಿತರೆ ಪಡಿತರ ಚೀಟಿ ಬೇಕಾಗುತ್ತೆ ಮತ್ತು ರೇಷನ್ ಕಾರ್ಡ್ ಬೇಕಾಗುತ್ತೆ ಅಂದರೆ ಪಡಿತರ ಚೀಟಿಯಿಂದ ರೇಷನ್ ಕಾರ್ಡ್ ಬೇಕಾಗುತ್ತೆ ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಮತ್ತು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಮತ್ತು ಕಾಸ್ಟ್ ಇನ್ ಇನ್ಕಮ್ ಕೂಡ ಬೇಕಾಗುತ್ತೆ ಮತ್ತು ಪಾಸ್ಬುಕ್ ಬ್ಯಾಂಕ್ ಪಾಸ್ಬುಕ್ ಅದು ಬೇಕಾಗುತ್ತೆ ಮತ್ತು ಎರಡು ಫೋಟೋ ಕೂಡ ಬೇಕಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನೀವು ಅಟೂನ್ ಡಾಕ್ಯುಮೆಂಟ್ ತೆಗೆದುಕೊಂಡು ಈಗ ಬೇಗನೆ ಹೋಗಿ ಅರ್ಜಿ ಸಲ್ಲಿಸಿ ಉಚಿತವಾಗಿ ಮನೆಯನ್ನು ಪಡೆದುಕೊಳ್ಳಬೋದು ಅಂದರೆ ಹೊಸ ಯೋಜನೆ ಕೂಡ ಜಾರಿಗೆ ಬಂದಿದೆ ಅಂತ ಹೇಳ್ಬೋದು ಅಂದರೆ ಇಲ್ಲದವರಿಗೆ ಉಚಿತವಾಗಿ ರಾಜೀವ್ ಗಾಂಧಿ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಿ ಪಡೆದುಕೊಳ್ಳಬಹುದು ಮತ್ತು ಹಿಂದುಳಿದವರಿಗೆ ಮಾತ್ರ ಇದು ಅನುಷ್ಠಾನಗೊಳ್ಳುತ್ತಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಹಿಂದುಳಿದವರಿಗೆ ವರ್ಗಗಳಿಗೆ ಇದು ಅನುಷ್ಠಾನಗೊಳ್ಳುತ್ತದೆ ಮತ್ತು ಅವರು ಕೂಡ ಅರ್ಜಿ ಸಲ್ಲಿಸಿ ಪಡೆದುಕೊಳ್ಳಬಹುದು ರೆ ಆದಷ್ಟು ಮನೆ ಇಲ್ಲದವರಿಗೆ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ನಮ್ಮ ವಿಡಿಯೋ ಫಸ್ಟ್ ಟೈಮ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕೊಂಡು ಬೆಲ್ಲಾಕೊಂಡು ಸೌಹ್ತಿ ನಾವು ಯಾವ ಥರ ಹೊಸ ವೀಡಿಯೋ ಬೇಗ ಪಡೆದುಕೊಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್